ನನಗೆ ಶ್ರೀಮತಿ ಸೋನಿಯಾ ಗಾಂಧಿ ಅವರು ಮಾರ್ಚ್ 10ನೇ ತಾರೀಕು ನನ್ನನ್ನ ಕಷ್ಟಕಾಲದಲ್ಲಿ ಕೋವಿಡ್ ಇದ್ದ ಸಂದರ್ಭದಲ್ಲಿ ನನ್ನನ್ನ ಪಕ್ಷದ ಅಧ್ಯಕ್ಷರಾಗಿ ಸೋನಿಯಾ ಗಾಂಧಿ ಅವರು ನೇಮಕ ಮಾಡಿದ್ರು. ನನಗೆ ಫೋನಲ್ಲಿ ಒಂದು ಮಾತು ಹೇಳಿದ್ರು, ಡಿ ಕೆ ನಿನ್ನ ಮೇಲೆ ನನಗೆ ನಂಬಿಕೆ ಇದೆ, ವಿ ಬಿಲೀವ್ ಇನ್ ಯು, ವಿ ಬಿಲೀವ್ ಇನ್ ಯುವರ್ ಲೀಡರ್ಶಿಪ್, ವಿ ಬಿಲೀವ್ ಇನ್ ಯುವರ್ ಆರ್ಗನೈಸೇಷನ್ ಸ್ಕಿಲ್ಸ್, ಯು ಹ್ಯಾವ್ ಟು ಪುಲ್ ಎವ್ರಿ ಒನ್ ಟುಗೆದರ್ ಅಂಡ್ ವಿ ವಾಂಟ್ ಎ ಗೌರ್ಮೆಂಟ್ ಅಂತ ಹೇಳಿ ನನಗೆ ಫೋನಲ್ಲಿ ಮಾತಾಡಿ ನಿನ್ಗೆ ನಾನು ಮಾಡ್ತಾ ಇದ್ದೀನಿ ಅಂತ ಹೇಳಿ ನನಗೆ ಫೋನ್ ಮಾಡಿ ನನಗೆ ತಿಳಿಸಿದ್ರು. ಅದಾದ ಮೇಲೆ ನನ್ನ ಶಕ್ತಿ ಮೀರಿ ಎಲ್ಲರಿಗೂ ನಾನು ನ್ಯಾಯ ಒದಗಿಸ್ಕೊಟ್ಟಿದ್ದೀನಿ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಜೋರಾಗಿ ಮಾತಾಡಿರ್ಬೋದು, ಎಲ್ಲರಿಗೂ ಸಮಾಧಾನ ಮಾಡಿದ್ದೀನಿ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ವಿಚಾರನ ಕೂಡ ನಾನು ಎಲ್ಲರನ್ನು ಚರ್ಚೆ ಮಾಡಿದ್ದೀನಿ ಅಂತ ಹೇಳಲಿಕ್ಕೂ ನಾನು ತಯಾರಿಲ್ಲ. ನನಗೆ ತಿಳಿದೋ ತಿಳಿದೇನೋ ಬೇಕಾದಷ್ಟು ತಪ್ಪುಗಳನ್ನು ನಾನು ಮಾಡಿರ್ಬೋದು, ನಾನು ಇಲ್ಲ ಅಂತ ನಾನು ಹೇಳುದಿಲ್ಲ. ಆದರೆ ಸಂಘಟನೆ ವಿಚಾರದಲ್ಲಿ ಒಂದು ದಿನ ಕೂಡ ನಾನು ರೆಸ್ಟ್ ತಗೊಂಡವನಲ್ಲ, ಮಲಗ್ದವನಲ್ಲ, ಹಗಲು ರಾತ್ರಿ ನಿಮಗೂ ಮಲಗಕ್ ಬಿಟ್ಟಿಲ್ಲ, ನಾನು ಮಲಗಿಲ್ಲ. ಇವತ್ತು ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಮತ್ತೆ ಅಧಿಕಾರಕ್ಕೆ ಬರ್ತದೆ ಅಂತೇಳಿ ಬಿಜೆಪಿಯವರು, ಮಾಧ್ಯಮ ಸ್ನೇಹಿತರು ಮತ್ತು ಬೇರೆ ಬೇರೆ ಪಾರ್ಟಿಯವರು ಕೂಡ ಅಧಿಕಾರಿಗಳ ಆದಿಯಾಗಿ ಇವತ್ತು ಮಾತಾಡೋಷ್ಟು, ಚರ್ಚೆ ಮಾಡೋಷ್ಟು, ಅಭಿಪ್ರಾಯ ಮೂಡುವಂತ ಪ್ರಯತ್ನವನ್ನ ಮಾಡಿದ್ದೇವೆ. ಇದು ನಾನೊಬ್ಬ ಮಾಡಿದೆ ಅಂತ ಹೇಳುದಿಲ್ಲ, ನೀವೆಲ್ಲ ಸಹಕಾರ ಕೊಟ್ಟಿದ್ರಿಂದ, ವಿತ್ ಆಲ್ ಯುವರ್ ಸಪೋರ್ಟ್, ವಿತ್ ಆಲ್ ಯುವರ್ ಕೋಆಪರೇಷನ್, ಇವತ್ತು ನಾವು ಒಂದು ಯಶಸ್ಸನ್ನ ಮುಟ್ಟಿದ್ದೇವೆ. ನೆಕ್ಸ್ಟ್ ಇನ್ನು 6 ತಿಂಗಳಿದೆ, 6-7 ತಿಂಗಳು ನಮ್ಗೆಲ್ಲ ರಿಸಲ್ಟ್, ಜನ ಅಭಿಪ್ರಾಯ ಕೊಡಬೇಕಾದ್ದು. ಸಂಘಟನೆ ನಾನೇನು ಫುಲ್ ನಾನು ಸಂಘಟನೆ ನಾನು ಏನು ಆಲೋಚನೆ ಮಾಡಿದ್ದೆ, ನನ್ನ ವಿಚಾರಧಾರೆಗಳಿಗೆ, ನನ್ನ ಸಂಘಟನೆ ಶಕ್ತಿಗೆ ನಾನು ಬರೀ 20% ಮಾತ್ರ ಮಾಡ್ಲಿಕ್ಕೆ ಆಗ್ತೇ ಹೊರತು ಇನ್ನ 80% ಉಳ್ಕೊಂಡಿದೆ. ಆದ್ರೂ ನಾನೇನು ಬೇಜಾರು ನನಗೇನಿಲ್ಲ, ನನಗೆ ಸಹಕಾರ ಕೊಟ್ರು ಬಿಟ್ರು, ಯಾರು ಕೊಟ್ರು ಬಿಟ್ರು ಅದನ್ನೆಲ್ಲ ನನಗೆ ಚರ್ಚೆ ಮಾಡಕ್ ಹೋಗುದಿಲ್ಲ. ಬಟ್ ಜನ, ಕಾರ್ಯಕರ್ತರು, ತಾವು, ನಾಯಕರು, ಮಾಧ್ಯಮ ಎಲ್ಲರೂ ಸೇರಿ, ವರಿಷ್ಠರು, ರಾಹುಲ್ ಗಾಂಧಿ ಅವರು ನಮ್ಮನ್ನ ಒಂದು 16 ಜನ ಲೀಡರ್ಸ್ ನ ಡೈಲಿ ಕರೆದಿದ್ರು. ನನ್ನ ಎಲ್ಲ ವಿರೋಧ ಪಕ್ಷದ ನಾಯಕರುಗಳನ್ನ, ಕೆಲವು ಸೀನಿಯರ್ ಲೀಡರ್ಸ್ ಎಲ್ಲರೂ ಕೂಡ ಕರೆದಿದ್ರು. ಕರೆದಾಗ ಎಲ್ಲರೂ ಒಕ್ಕೂರದಿಂದ ಕರ್ನಾಟಕ ರಾಜ್ಯದಲ್ಲಿ ಉತ್ತಮವಾಗಿ ಆಳ್ತಾ ಇದ್ದ ಪಕ್ಷದ ಸಂಘಟನೆ ಆಗ್ತಾ ಇದೆ ಅಂತೇಳಿ ನನಗೆ ಶಕ್ತಿಯನ್ನ ತುಂಬುವಂತ ಕೆಲಸವನ್ನ ಪ್ರತಿಯೊಬ್ಬರು ಕೂಡ ಮಾಡಿದ್ದಾರೆ. ಇದಕ್ಕೆ ಪಕ್ಷದ ಎಲ್ಲ ಕಾರ್ಯಕ್ರಮವನ್ನು ಕೂಡ ಇದಕ್ಕೆ ಸಾಕ್ಷಿಯಾಗಿ ಇವತ್ತು ಉಳ್ಕೊಂಡಿದೆ. ಸೊ ನನಗೆ ಸಿಕ್ಕಂತ ಸಂದರ್ಭದಲ್ಲಿ ನನ್ನ ಕೈಯಲ್ಲಿ ಏನ್ ಬೇಕೋ ಖಂಡಿತ ನಿಮ್ಮನ್ನೆಲ್ಲರ ಸಹಕಾರ ತೆಗೆದುಕೊಂಡು ಮಾಡಿದ್ದೇನೆ.